ಜನರ ಕಷ್ಟಕ್ಕೆ ನೆರವಾದ ಸಿಎಂ ನ್ಯೂಸ್ ಎರಡು ದಿನಗಳ ಕಾಲ ಹಳ್ಳಿ ವಾಸ್ತವ್ಯ ಹೂಡಿ ಕಮಲ್ ಮಾಡಿದ ಸಿಎಂ ನ್ಯೂಸ್ ಹಳ್ಳಿ ವಾಸ್ತವ್ಯದಲ್ಲಿ ಸಿಕ್ಕಿಬಿದ್ದ ಲಾಳದೇವನಹಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಉಮೇಶ್ ವಿವಾಹಿತ ಸ್ಥಳಕ್ಕೆ ಭೇಟಿ ನೀಡಿದ ಸಿಎಂ ನ್ಯೂಸ್ ಸಿಬ್ಬಂದಿ ಎರಡು ದಿನಗಳ ಕಾಲ ಗ್ರಾಮಸ್ಥರ ಮಧ್ಯೆ ಇದ್ದು ಅಲ್ಲಿನ ಪರಿಸ್ಥಿತಿಯನ್ನು ವಿಚಾರಿಸಿ ಅಲ್ಲಿನ ಜನರ ಮಧ್ಯೆ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕಾರ್ಯದಲ್ಲಿ ತೊಡಗಿದ್ದ ನಿಮ್ಮೆಲ್ಲರ ಮೆಚ್ಚಿನ ಜನನುಡಿ ಸಿಎಂ ನ್ಯೂಸ್ ವಾಹಿನಿ ಕ್ಯಾನಗರ ತಾಲೂಕಿನ ಸಾತಿ ಗ್ರಾಮ ಲಾಳದೇವನಹಳ್ಳಿ ಪಂಚಾಯಿತಿಯ ಪಿಡಿಒ ಉಮೇಶ್ನಿಂದ ಸಾತಿ ಗ್ರಾಮದಲ್ಲಿ ವಿವಾದ ಸೃಷ್ಟಿಯಾಗಿತ್ತು ಆ ವಿವಾದಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಅರಳಪುರದ ಮಂಜೇಗೌಡರು ಆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪಿಡಿಒ ಎಚ್ಚರಿಕೆ ಕೂಡ ನೀಡಿದ್ರು ನಮ್ಮ ಸಿಎಂ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ರು ಆದರೂ ಪಿಡಿಒ ಉಮೇಶ್ ತನ್ನ ತಪ್ಪನ್ನು ತಿದ್ದುಕೊಳ್ಳದೆ ಮತ್ತೆ ತನ್ನ ಅಧಿಕಾರ ದುರ್ಬಳಕೆ ಮಾಡಲು ಹೋಗಿ ಸಿಎಂ ನ್ಯೂಸ್ ಸಿಬ್ಬಂದಿಗೆ ಸಾಕ್ಷಿ ಹಾಗೂ ಒಂಬತ್ತು ವಾಯ್ಸ್ ರೆಕಾರ್ಡ್ ಸಮೇತವಾಗಿ ಸಿಕ್ಕಿಬಿದ್ದಿರುವ ಘಟನೆ ಸಾತಿ ಗ್ರಾಮದಲ್ಲಿ ನಡೆಯಿತು ಇದು ಎಂತಹ ದುರಂತ ನೋಡಿ ಸಿಬ್ಬಂದಿಯ ನ್ಯೂಸ್ ಕ್ಯಾಮೆರಾ ನೋಡಿ ಆ ಜಾಗದಿಂದ ಓಡಿ ಹೋಗಲು ಪಿಡಿಒ ಪ್ರಯತ್ನಿಸಿದ್ರು ಇದು ಸಿಎಂ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಹಾಗೆ ಎರಡು ದಿನ ಹಿಂದೆನೆ ಸಿಎಂ ನ್ಯೂಸ್ ಚಾನೆಲ್ ಪಿಡಿಒ ಉಮೇಶ್ನ ಅಧಿಕಾರ ದುರ್ಬಳಕೆ ವಿಷಯವನ್ನ ಸಿಎಂ ನ್ಯೂಸ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಆದರೆ ಅದಕ್ಕೆ ತಲೆಕೆಡಿಸಿಕೊಳ್ಳದೆ ಪಿಡಿಒ ಮತ್ತೆ ಅದೇ ಜಾಗಕ್ಕೆ ಭೇಟಿಯನ್ನ ನೀಡಿ ಮತ್ತೆ ಗಲಭೆಗೆ ಕಾರಣಕರ್ತರಾದ್ರು ತಕ್ಷಣ ಆ ಸಮಯಕ್ಕೆ ಸಿಎಂ ನ್ಯೂಸ್ ಸಿಬ್ಬಂದಿ ಭೇಟಿಯನ್ನ ನೀಡಿ ಅಲ್ಲಿನ ಪರಿಸ್ಥಿತಿ ನಿಯಂತ್ರಣ ತರಲು ಹರಸಾಹಸ ಪಡಬೇಕಾಯಿತು ಕೊನೆಗೂ ಪಂಚಾಯಿತಿ ಪಿಡಿಒ ಜೊತೆ ಮಾತನಾಡಿದ ಸಿಎಂ ನ್ಯೂಸ್ ಸಿಬ್ಬಂದಿ ಕೆಲವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಪಿಡಿಒ ಕಾಲ್ ಮಾಡಿದೆ ಸ್ವಿಚ್ ಆಫ್ ಬಂತು ಪಿಡಿಒ ಸ್ವಿಚ್ ಆಫ್ ಬಂದ ಮೇಲೆ ಮೆಂಬರ್ ಗಳು ತಿಳಿಸ್ತೆ ಮಾದೇವಣ್ಣ ಅವ್ರಿಗೂ ತಿಳಿಸ್ತೆ ಅಣ್ಣ ನಾವೆಲ್ಲ ಬಂದ್ ಮಾತಾಡ್ತೀವಿ ದಯವಿಟ್ಟು ಅಲ್ಲಿ ಏನು ಮಾಡಕ್ ಹೋಗ್ಬಿಡಿ ಹೆಂಗಸರು ಮಕ್ಳು ಇದಾರೆ ನಾ ಬಂದ್ ಮಾತಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ ಆಮೇಲೆ ಇದೇ ಊರಲ್ಲಿ ರಾಜೇಶ್ ಅಂತ ಮತ್ತೊಬ್ರು ಮೆಂಬರ್ ಇದಾರೆ ಅವ್ರ ಜೊತೆ ಮಾತಾಡಿದ್ಕೆ ಸರಿ ಆಯ್ತು ನಿಲ್ಲಿಸ್ತೀನಿ ಅಂತ ಹೇಳಿ ನಿಲ್ಸಿದ್ರು ನಿಲ್ಸಾದ್ಮೇಲೆ ಈಗ ಇದೆಲ್ಲ ಇಶ್ಯೂ ಆಗಿದೆ ಎಲ್ಲ ಮೆಂಬರ್ ಗಳು ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗಲೂ ಸಹ ಯಾರಿಗೂ ಇನ್ಫಾರ್ಮ್ ಮಾಡ್ದಾನೆ ಪಿಡಿಒ ತನ್ನ ಆಡಳಿತ ದುರ್ಬಳಕೆ ಮಾಡ್ಕೊಂಡು ಬೇಕಾಬೇಕು ಅಂತ ಬಂದ್ಬಿಟ್ಟು ಏನ್ ಮಾಡ್ಕೋತೀರ ನಾ ನೋಡ್ತೀನಿ ಅಂತ ಬಂದ್ ಅಳತೆ ಆಗ್ತಾ ಇದಾರೆ ಅಂದ್ರೆ ಇವರು ಇಲ್ಲ ಪಿಡಿಒ ಕೆಲಸ ಮಾಡ್ತಾ ಇದ್ರಲ್ಲೋ ಇಲ್ಲ ರಾಜಕಾರಣ ಮಾಡ್ತಿದಾರೋ ಇಲ್ಲ ಏನ್ ದಬ್ಬಾಳಿಕೆ ನಡೆಸ್ತಿದಾರೋ ಅಂತ ಗೊತ್ತಾಗ್ತಿಲ್ಲ ಇದ್ರಿಂದ 100% ಹೇಳ್ತಾ ಇದೀನಿ ನಾನು ಇದು ತುಂಬಾ ಮುಂದೆ ಹೋಗುತ್ತೆ ಏನಕ್ಕಂದ್ರೆ ಒಬ್ರು ಶಾಂತಿಯುತವಾಗಿ ಇರೋ ಸೌಹಾರ್ದತೆಯಿಂದ ಬದುಕ್ತಿರೋ ಸಾತಿ ಗ್ರಾಮ ನಮ್ಮಲ್ಲಿ 9 ಕೋಮ್ ಇದೆ ಎಲ್ಲ ಅಣ್ಣ ತಂದಿರ್ತಾರ ಬದುಕ್ತಾ ಇದೀವಿ ನಾವು ಎಲ್ಲ ಒಂದೇ ಒಂದ್ ಮನೇಲಿ ನೋವಾದ್ರೆ ಪ್ರತಿಯೊಬ್ರು ಸೇರೋಂಥದ್ರಲ್ಲಿ ಈ ಪಿಡಿಒ ಅಧಿಕಾರಿ ಒಬ್ಬ ಮಧ್ಯದಲ್ಲಿ ಇನ್ವಾಲ್ವ್ ಆಗಿ ಎಲ್ಲಾರ ಮನೆ ಮನಸ್ಸಲ್ಲೂ ವಿಷ ಬಿತ್ತ ಬೀಜುವ ಕೆಲಸ ಮಾಡ್ತಿದ್ದಾರೆ ಇಂಥ ಪಿಡಿಒ ಮೇಲೆ ಧಿಕ್ಕಾರವಿದೆ ನಮ್ಗೆಲ್ಲ ಅರ್ಥ ಆಗ್ತಿದೆ ಇಲ್ಲಿರೋರೆಲ್ಲ ಅಣ್ಣ ತಂದಿರೆ ನಮ್ದು ಎಲ್ಲ ನಮ್ಮ ಅಣ್ಣ ತಂದಿರೆ ಎಲ್ಲರಿಗೂ ಕೇಳಿ ಇಲ್ಲಿ ಬಾಬಾಯಿನ ಹಬ್ಬ ಮಾಡಿದಾಗ ನಮ್ಗೆ ಈ ಜಾಗ ಸಾಲಲ್ಲ ಇವ್ರುಗಳೇ ನಿಂತು ಮಾಡ್ತಾರೆ ಎಲ್ಲರೂ ಸೇರ್ ಮಾಡ್ತೀವಿ ಇರೋದಿಷ್ಟು ಜಾಗಕ್ಕೆ ನಾವ್ ಮುಂಚೆನೆ ಹೇಳಿದೀವಿ ಅದ್ ನಿಮ್ಮ ಚಾನೆಲ್ ಅಲ್ಲೂ ಪ್ರಚಾರ ಆಗಿದೆ ನಮ್ಮ ರೈತರ ಸಂಘ ಮುಖಂಡರು ಅರಳಪುರದ ಮಂಜೇಗೌಡರು ಬಂದಿದ್ರು ಇಲ್ಲಿಗೆ ಬಂದು ಕೂತು ಶಾಂತವಿತೆಯಿಂದ ಮಾತಾಡೋಣ ಕ್ಲಿಯರ್ ಮಾಡೋಣ ಅಂತ ಹೇಳಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಟೈಮಲ್ಲಿ ಪಿಡಿಒ ಏಕಾಏಕಿ ಏಕಾಏಕಿ ಬಂದು ಈ ತರ ರಾಜಕೀಯವಾಗಿ ಎಮ್ ಎಲ್ ಎವ್ರು ಹೇಳಿದ್ರು ಅಂತ ಹೇಳ್ತಿದ್ದಾರೆ ಎಮ್ ಎಲ್ ಎವ್ರ ಸ್ಯಾಂಕ್ಷನ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಎಮ್ ಎಲ್ ಎ ಸಾಹೇಬ್ರು ಮಾಡಿರೋದು ಆಲ್ರೆಡಿ ಇಲ್ಲಿ ಬೇಡ ಅಂತ ಎಮ್ ಎಲ್ ಎ ಸಾಹೇಬ್ರು ಸಾರಾಮೇಶ್ ಅವರೇ ಊರ್ ಮಧ್ಯೆ ಕಟ್ಟಿದ್ದಾರೆ ಟ್ಯಾಂಕಿನ ಅದನ್ನ ಟ್ಯಾಂಕ್ ಅಲ್ಲಿ ಕಟ್ಟಿದ್ದಾರೆ ಅರ್ಥ ಆಗ್ತಿದ್ಯಾ ಇವ್ರು ಬೇಕಾ ಬೇಕು ಅಂತ ಇವ್ರ ಹೆಸರು ಮಾಡ್ಕೊಳ್ಳೋಂಥದ್ದು ಇಲ್ಲ ಜನರ ಮಧ್ಯೆ ವಿಷ ಬಿತ್ತ ಬೀಜೋದು ನನ್ಗೆ ಗೊತ್ತಿಲ್ಲ ಇವ್ರು ತುಂಬಾ ಪಿಡಿಒ ಅಧಿಕಾರಿ ಇದು ತುಂಬಾ ಇದು ಒಂದೇ ಅಲ್ಲ ತುಂಬಾ ದುರ್ಬಳಕೆ ನಡೀತಾ ಇದೆ ಆಡಳಿತದಲ್ಲಿ ಅದೆಲ್ಲ ನಮ್ ಗಮನಕ್ಕೆ ಬಂದಿದೆ ರೈತರ ಸಂಘದ ಮುಖಂಡರಾದ ಅರಳಾಪುರದ ಮಂಜೇಗೌಡರು ಗಮನಕ್ಕೂ ಬಂದಿದೆ ರಾಜ್ಯಾಧ್ಯಕ್ಷರು ಅವರು ಬರ್ತೀನಿ ಪಿಡಿಒ ಭೇಟಿ ಆಗ್ತೀನಿ ಅಂತ ಅವತ್ತು ನಿಮ್ಮ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ ಆದ್ರೂ ಈ ಪಿಡಿಒ ಯಾವ್ದೇ ತರದ ಅಲ್ಪಸಂಖ್ಯಾತರಾದ ಮುಸಲ್ಮಾನರ ಯಾವ್ದೇ ಮುಖಂಡರ ಜೊತೆ ಚರ್ಚೆ ಮಾಡಿಲ್ಲ ಯಾರ ಜೊತೆನೂ ಮಾತಾಡಿಲ್ಲ ಯಾರ ಜೊತೆ ಡಿಸ್ಕಷನ್ ಮಾಡಿಲ್ಲ ನೇರವಾಗಿ ಬಂದು ನಮ್ಮ ಮಸೀದಿ ಏನಿದೆ
ಮಸೀದಿ ಹತ್ರ ಬಂದು ಡೇಕಾಕಿ ದುರ್ಬಳಕೆ ಮಾಡ್ತಾ ಇದಾರೆ ಸರ್. ಇದನ್ನ ಏನ್ ಹೇಳ್ತಾ ಇದೀವಿ ಅಂದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಟಿವಿ ಚಾನೆಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ನಮ್ಮೂರಲ್ಲಿ ಯಾವ್ದೇ ತರ ಕೋಮುಗ ಯಾರ್ ನಗರ ತಾಲೂಕಿನ ಎಂಎಲ್ಇ ಸಾರಾ ಮಹೇಶ್ ಅವರಿಂದ 16 ಲಕ್ಷ ವಾಟರ್ ಟ್ಯಾಂಕ್ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ಅದಕ್ಕೆ ಒಂದು ಒಳ್ಳೆಯ ಸರ್ಕಾರಿ ಜಾಗವನ್ನ ನೋಡಲು ಆದೇಶ ಹೊರಡಿಸಲಾಗಿತ್ತು. ಆ ಆದೇಶದಂತೆ ಸ್ಥಳವನ್ನ ಗುರುತಿಸುವ ಕಾರ್ಯ ಪಿಡಿಒ ಅವರದಾಗಿತ್ತು. ಅಂದರೆ ಪಿಡಿಒ ಅಜಾಗೃತಿಯಿಂದ ಮತ್ತೆ ಅದೇ ವಿವಾದಿತ ಸ್ಥಳವನ್ನ ಆಯ್ಕೆ ಮಾಡಲಾಗಿತ್ತು. ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಕೆಲವು ಗ್ರಾಮದ ಸದಸ್ಯರು ಹೇಳಿದ ಹಾಗೆ ನಾನು ಮಾಡಿದ್ದೆ ಎಂದು ತಿಳಿಸಿದ್ರು. ಮತ್ತೆ ಪಿಡಿಒ ಹೇಳುವ ಹಾಗೆ ಇಲ್ಲಿ ತುಂಬಾ ದೊಡ್ಡ ಲಕ್ಷಾಂತರ ಹಣದ ಹಗರಣಗಳು ನಡೆದಿವೆ ಅಂತ. ಇದರ ಬಗ್ಗೆ ಯಾರು ಮೇಲಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ, ಇದರಲ್ಲಿ ಕೆಲವರ ಕೈವಾಡ ಇದೆ ಎಂದು ತಿಳಿಯುತ್ತದೆ. ಎಲ್ಲರೂ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಂಬಿದ್ದೇವೆ. ಆದರೆ ಅಲ್ಲಿನ ಪಿಡಿಒ ಸರ್ಕಾರಿ ಕೆಲಸವನ್ನ ರಾಜಕೀಯರ ಗುಲಾಮರಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಇದು ಎಂತ ದುರದೃಷ್ಟಕರ ನೋಡಿ. ಆ ಹಳ್ಳಿಯಲ್ಲಿ ನ್ಯಾಯಕ್ಕೆ ಜಯ ಸಿಗುತ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಿಎಂ ನ್ಯೂಸ್ ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸುವ ಕಾರ್ಯದಲ್ಲಿ ತೊಡಗಿದೆ. ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಎಚ್ಚೆತ್ತುಕೊಳ್ತಿಲ್ಲ. ಆದರೂ ರಾಜ್ಯ ಸರ್ಕಾರ ಇಂತಹ ಪಿಡಿಒ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾ ಕಾದು ನೋಡ್ಬೇಕಾಗಿದೆ. ಸಿಎಂ ನ್ಯೂಸ್ ಮೈಸೂರು.